ನಮಸ್ಕಾರ ಚಾನೆಲ್ಗೆ ಸ್ವಾಗತ ಸ್ನೇಹಿತರೆ ಈಗಾಗಲೇ ನಿಮಗೆ ನಾನು ತುಳಸಿಯ ವಿಶೇಷವಾದಂಥ ಒಂದು ಪೂಜೆಯ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ ಯಾವ ರೀತಿ ತುಳಸಿ ದೇವಿಗೆ ನಾಳೆ ಪೂಜೆಯನ್ನು ಮಾಡಬೇಕು ಅಂತ ಹೇಳಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಇವಾಗ ನಿಮಗೆ ತುಳಸಿ ಪೂಜೆಯ ನಂತರ ಹೇಳುವಂಥ ಒಂದು ಶ್ಲೋಕವನ್ನು ಹೇಳ್ಕೊಡ್ತೀನಿ ನಾಳೆ ವಿಶೇಷವಾಗಿ ಉತ್ಥಾನ ದ್ವಾದಶಿ ಇರುವಂಥ ದಿನ ನೆಲ್ಲಿಕಾಯಿಯ ಆರತಿ ತುಳಸಿ ದೇವಿಗೆ ಬಹಳ ವಿಶೇಷ ಬೆಟ್ಟದ ನೆಲ್ಲಿಕಾಯಿಯ ದೀಪದಾರತಿ ತುಳಸಿ ನಿನಗಿದೋ ಕಾರ್ತೀಕ ಮಾಸದಿ ಬೆಳಗಿರೆ ಶ್ರೇಷ್ಠವಾದ ನೆಲ್ಲಿಕಾಯಿ ಆರತಿ ತುಳಸಿಗಿಂದು ಉತ್ಥಾನ ದ್ವಾದಶಿ ದಿನದಿ ಅಂಥೇಳಿ ತುಳಸಿ ದೇವಿಗೆ ವಿಶೇಷವಾಗಿ ನೆಲ್ಲಿಕಾಯಿ ಆರತಿಯನ್ನು ಮಾಡುವಂಥದ್ದು ಅಂದರೆ 5, 9, 12, 18, 21 ಈ ರೀತಿ ಸಂಖ್ಯೆಯಲ್ಲಿ ನೆಲ್ಲಿಕಾಯಿಯಿಂದ ಬೆಟ್ಟದ ನೆಲ್ಲಿಕಾಯಿಯಿಂದನೇ ಆರತಿಯನ್ನು ಮಾಡುವಂಥದ್ದು ಅದಕ್ಕೆ ನಾಳೆ ತುಪ್ಪವನ್ನು ಹಾಕಿ ಅರಿಶಿನ ಕುಂಕುಮ ಎಲ್ಲವನ್ನು ಹಚ್ಚಿ ಒಂದು ತಟ್ಟೆಯಲ್ಲಿ ಅಕ್ಕಿಯನ್ನು ಇಟ್ಟು ಆ ಅಕ್ಕಿಯ ಮೇಲೆ ನೆಲ್ಲಿಕಾಯಿಗಳನ್ನು ಇಟ್ಟು ವಿಷ್ಣು ಸ್ವರೂಪಿಯಾದಂತಹ ನೆಲ್ಲಿಕಾಯಿಯ ತುಪ್ಪದ ಆರತಿಯನ್ನು ನಾಳೆ ತುಳಸಿ ದೇವಿಗೆ ಮಾಡಬೇಕು ತುಳಸಿ ವಿಷ್ಣು ಶಿವನಿಗೆ ಪ್ರಿಯವಾದಂಥ ಈ ಆರತಿಯನ್ನು ದಿನಂಪ್ರತಿ ಕಾರ್ತೀಕ ಮಾಸದಿ ಬೆಳಗೋದರಿಂದ ಬಹಳಷ್ಟು ಶ್ರೇಷ್ಠ ಅದರಲ್ಲೂ ಈ ನೆಲ್ಲಿಕಾಯಿಯ ಆರತಿಯನ್ನು ಉತ್ಥಾನ ದ್ವಾದಶಿ ದಿನ ತುಳಸಿಗೆ ಬೆಳಗುವಂಥದ್ದು ಬಹಳ ಶ್ರೇಷ್ಠ ಅನ್ನುವಂಥದ್ದು ಆ ಆರತಿಯನ್ನು ಬೆಳಗಿ ತುಳಸಿ ಸ್ತೋತ್ರವೊಂದನ್ನು ನಿಮಗೆ ಹೇಳ್ಕೊಡ್ತೀನಿ ಆ ಸ್ತೋತ್ರವನ್ನು ಪಾರಾಯಣವನ್ನು ಮಾಡಿ ಸರ್ವ ಸೌಭಾಗ್ಯವನ್ನು ತಾಯಿ ತುಳಸಿ ನಿಮಗೆ ನೀಡ್ತಾಳೆ ಅನ್ನುವಂಥದ್ದು ಈ ಸ್ತೋತ್ರವನ್ನು ಡಿಸ್ಕ್ರಿಪ್ಷನಲ್ಲಿ ಬರೆದು ಹಾಕಿರ್ತೀನಿ ಓದುವಂಥವ್ರು ಓದಬಹುದು ಬರಲಿಲ್ಲ ಅಂದರೆ ನೀವು ಕೇಳಿ ಅಕ್ಷತೆಯನ್ನು ಹಾಕಿ ನಮಸ್ಕಾರವನ್ನು ಮಾಡಿಕೊಳ್ಳಿ ಸ್ತೋತ್ರವನ್ನು ಹೇಳ ಜಗದ್ಧಾತ್ರಿ ನಮಸ್ತುಭ್ಯಂ ವಿಷ್ಣೋಶ್ಚ ಪ್ರಿಯವಲ್ಲಭೇ ಯತೋ ಬ್ರಹ್ಮಾದಯೋ ದೇವಾಃ ಸೃಷ್ಟಿಸ್ಥಿತ್ಯಂತಕಾರಿಣಃ ನಮಸ್ತುಲಸಿ ಕಲ್ಯಾಣಿ ನಮೋ ವಿಷ್ಣು ಪ್ರಿಯೇ ಶುಭೇ ನಮೋ ಮೋಕ್ಷಪ್ರದೇ ದೇವಿ ನಮಃ ಸಂಪತ್ಪ್ರದಾಯಿಕೇ ತುಳಸಿ ಪಾತು ಮಾಂ ನಿತ್ಯಂ ಸರ್ವಾಪದ್ಭ್ಯೋಪಿ ಸರ್ವದಾ ಕೀರ್ತಿತಾ ವಾಪಿ ಸ್ಮೃತಾ ವಾಪಿ ಪವಿತ್ರಯತಿ ಮಾನವಂ ನಮಾಮಿ ಶಿರಸಾ ದೇವೀಂ ತುಳಸೀಂ ವಿಲಸತ್ತನುಂ ಯಾಂ ದೃಷ್ಟ್ವಾ ಪಾಪಿನೋ ಮರ್ತ್ಯಾ ಮುಚ್ಯಂತೆ ಸರ್ವ ಕಿಲ್ಬಿಷಾತ್ ತುಳಸ್ಯಾ ರಕ್ಷಿತಂ ಸರ್ವಂ ಜಗದೇ ತಚ್ಚರಾಚರಂ ಯಾ ವಿನರ್ಹಂತಿ ಪಾಪಾನಿ ದೃಷ್ಟ್ವಾ ವಾ ಪಾಪಿಭಿರ್ನ ವೈ ನಮಸ್ತುಲಸ್ಯತಿ ತಾರಾಂ ಯಸ್ಮೈ ಬದ್ಧಾಂಜಲಿಂ ಕಲೌ ಕಲಯಂತಿ ಸುಖಂ ಸರ್ವಂ ಸ್ತ್ರಿಯೋ ವೈಶ್ಯಾಸ್ತತಾ ಪರೇ ತುಳಸ್ಯಾನಾಪರಂ ಕಿಂಚಿದ್ವೈವತಂ ಜಗತೀತಲೇ ಯಥಾ ಪವಿತ್ರಿತೋ ಲೋಕೋ ವಿಷ್ಣು ಸಂಗೇನ ವೈಷ್ಣವಃ ತುಳಸ್ಯಾ ಪಲ್ಲವಂ ವಿಷ್ಣು ಶಿರಸ್ಯಾರೋಪಿತಂ ಕಲೌ ಆರೋಪಯತಿ ಸರ್ವಾಣಿ ಶ್ರೇಯಾಂಸಿ ವರಮಸ್ತಕೆ ತುಳಸ್ಯಾಂ ಸಕಲಾ ದೇವಾ ವಸಂತಿ ಸತತಂ ಯತಃ ಅತಸ್ತಾಮರ್ಚಯೇ ಲೋಕೆ ಸರ್ವಾನ್ ದೇವಾನ್ ಸಮರ್ಚಯನ್ ನಮಸ್ತುಲಸಿ ಸರ್ವಜ್ಞೇ ಪುರುಷೋತ್ತಮ ವಲ್ಲಭೇ ಪಾಹಿ ಮಾಂ ಸರ್ವ ಪಾಪೇಭ್ಯಃ ಸರ್ವ ಸಂಪತ್ ಪ್ರದಾಯಿಕೇ ಇತಿ ಸ್ತೋತ್ರಂ ಪುರಾ ಗೀತಂ ಪುಂಡರೀಕೇಣ ಧೀಮತಾ ವಿಷ್ಣುಮರ್ಚಯತಾ ನಿತ್ಯಂ ಶೋಭನೈಸ್ತುಲಸೀ ದಲೈಃ ತುಳಸಿ ಶ್ರೀರ್ಮಹಾಲಕ್ಷ್ಮೀ ವಿದ್ಯಾ ವಿದ್ಯಾ ಯಶಸ್ವಿನಿ ಧರ್ಮ್ಯಾ ಧರ್ಮಾನನಾ ದೇವಿ ದೇವದೇವ ಮನಃ ಪ್ರಿಯ ಲಕ್ಷ್ಮೀ ಪ್ರಿಯ ಸಖೀ ದೇವಿ ದ್ಯೌರ್ಭೂಮಿರಚಲಾಚಲ ಷೋಡಶೈತಾನಿ ನಾಮಾನಿ ತುಳಸ್ಯಾ ಕೀರ್ತಯನ್ನರಃ ಲಭತೆ ಸುತರಾಂ ಭಕ್ತಿ ಮಂತೆ ವಿಷ್ಣುಪದಂ ಲಭೇತ್ ತುಳಸೀ ಭೂರ್ಮಹಾಲಕ್ಷ್ಮೀ ಪದ್ಮಿನಿ ಶ್ರೀಹರಿಪ್ರಿಯ ತುಳಸಿ ಶ್ರೀ ಸಖೀ ಶುಭೇ ಪಾಪಹಾರಿಣಿ ಪುಣ್ಯದೇ ನಮಸ್ತೆ ನಾರದಾನುತೇ ನಾರಾಯಣ ಮನಪ್ರಿಯೇ ಈ ರೀತಿ ಸ್ತೋತ್ರವನ್ನು ಹೇಳಿಕೊಂಡು ಪಾರಣ ಮಾಡಲಿಕ್ಕೆ ಬರುವಂಥವ್ರು ಪಾರಣವನ್ನು ಮಾಡಿ ಯಾಕಂದರೆ 15 ಶ್ಲೋಕಗಳಿದ್ದಾವೆ ಪಾರಣ ಮಾಡೋಕ್ಕಾದರೆ ನೀವು ಪಾರಣವನ್ನು ಮಾಡಲಿಕ್ಕಾಗಲಿಲ್ಲ ಅಂದರೆ ನಾನು ಹೇಳಿದ್ದನ್ನು ಕೇಳಿಸ್ಕೊಂಡು ಅಕ್ಷತೆ ಹಾಕಿ ನಮಸ್ಕಾರವನ್ನು ಮಾಡಿಕೊಳ್ಳಿ ಸ್ನೇಹಿತರೆ ತಪ್ಪದೇ ಈ ಶ್ಲೋಕವನ್ನು ಪಾರಣ ಮಾಡಿ ಜೊತೆಗೆ
ಮೊನ್ನೆ ಕಾರ್ತೀಕ ದಾಮೋದರ ಸ್ತೋತ್ರವನ್ನು ಕೂಡ ನಾನು ನಿಮಗೆ ಹೇಳಿದ್ದೆ, ಅದನ್ನು ನಾನು ಪಾರಾಯಣ ಮಾಡಿ ಹಾಕ್ತೀನಿ. ಅದನ್ನು ಕೂಡ ನೀವು ಹೇಳ್ಕೊಳ್ಳೋದಾದರೆ ಹೇಳ್ಕೊಳ್ಳಿ ಅಥವಾ ಸ್ತೋತ್ರವನ್ನು ಕೇಳಿ ನಮಸ್ಕಾರವನ್ನು ಮಾಡಿಕೊಳ್ಳಿ. ನಮಸ್ಕಾರ. ಪೂಜ್ಯಾಯ ರಾಘವೇಂದ್ರಾಯ ಓಂ ಶ್ರೀ ಸಾಯಿ ಬೃಂದಾವನ ಜ್ಯೋತಿಷ್ಯಂ. ಮಂತ್ರಾಲಯದಲ್ಲಿ ತಮ್ಮ ತಪೋಶಕ್ತಿಯಿಂದ ವಾಕ್ಯ ಸಿದ್ಧಿ ಮಂತ್ರ ಸಿದ್ಧಿ ಪಡೆದಿರುವ ಪಂಡಿತ್ ಶ್ರೀ ಶಂಕರ್ ರಾವ್ ತಾಂತ್ರಿಕ ಜ್ಯೋತಿಷ್ಯರು, ಶ್ರೀ ಸಾಯಿಬಾಬಾ ಹಾಗೂ ರಾಘವೇಂದ್ರ ಸ್ವಾಮಿಯ ಆರಾಧಕರು. ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಇಲ್ಲಿದೆ ದಿವ್ಯ ಮಾರ್ಗ. ಡಿವೋರ್ಸ್ ಪ್ರಾಬ್ಲಮ್, ಅನಾರೋಗ್ಯ, ಪ್ರೇಮ ವಿಚಾರ, ಸಂತಾನ, ಸಾಲಬಾಧೆ, ಕೋರ್ಟ್ ಕೇಸ್, ವ್ಯಾಪಾರ, ಮಾಟ ಮಂತ್ರ ತಡೆ, ಶತ್ರು ಕಾಟ, ಕೌಟುಂಬಿಕ ಕಲಹ, ಇನ್ನೂ ನಿಮ್ಮ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಶ್ರೀ ರಾಘವೇಂದ್ರ ಸ್ವಾಮಿಯ ಮೂಲ ಬೃಂದಾವನ ರಹಸ್ಯ ಬಲಿಷ್ಠ ಪೂಜಾ ಶಕ್ತಿಯಿಂದ ಕೆಲವೇ ದಿನಗಳಲ್ಲಿ ಶಾಶ್ವತ ಪರಿಹಾರ ಶತಸಿದ್ಧ. ವಿಶೇಷ ಸೂಚನೆ: ಅಲ್ಲಿ ಇಲ್ಲಿ ಕೇಳಿ ಎಲ್ಲೂ ಪರಿಹಾರವಾಗದ ನಿಮ್ಮ ಸರ್ವ ಸಮಸ್ಯೆಗಳಿಗೆ ಇಲ್ಲಿದೆ ದಿವ್ಯ ಮಾರ್ಗ. ನಂಬಿಕೆಟ್ಟವರಿಲ್ಲವೋ ಈರಾಯರ, ನೀವು ಬಯಸುವ ನೆಮ್ಮದಿಯ ಜೀವನಕ್ಕಾಗಿ ಒಮ್ಮೆ ಸಂಪರ್ಕಿಸಿ. ಮನೆ ವಿಳಾಸ: ಓಂ ಶ್ರೀ ಸಾಯಿ ಬೃಂದಾವನ ಜ್ಯೋತಿಷ್ಯಂ, ಪಂಡಿತ್ ಶ್ರೀ ಶಂಕರ್ ರಾವ್ ತಾಂತ್ರಿಕ ಜ್ಯೋತಿಷ್ಯರು, ನಂಬರ್ 575, 8ನೇ ಮುಖ್ಯ ರಸ್ತೆ, ಶ್ರೀ ಗಣಪತಿ ದೇವಸ್ಥಾನದ ಪಕ್ಕ, ವಾಟರ್ ಟ್ಯಾಂಕ್, ವಿಜಯನಗರ, ಬೆಂಗಳೂರು. ಮೊಬೈಲ್ ಸಂಖ್ಯೆ 9844164416.